ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಹಮ್ಮಿಕೊಂಡಿರುವ ಪಂಚರತ್ನ ರಥಯಾತ್ರೆ ಕೋಲಾರ ಜಿಲ್ಲೆಯಲ್ಲಿ ಭರ್ಜರಿಯಾಗಿ ನಡೆಯಿತು. ಮುಳಬಾಗಿಲಿನಲ್ಲಿ ಬೃಹತ್ ಸಮಾವೇಶ ಮಾಡಿ ಗ್ರಾಮ ವಾಸ್ತವ್ಯ ನಡೆಸಿದ್ದ ಎಚ್ಡಿಕೆ ನಿನ್ನೆ ಬಂಗಾರಪೇಟೆ ಕ್ಷೇತ್ರದಲ್ಲಿ ಸಂಚರಿಸಿದರು. ಬಳಿಕ ನಾಯಕನಹಳ್ಳಿ, ಬಂಗಾರಪೇಟೆ ಟೌನ್, ಕಾಮಸಮುದ್ರ, ಬೂದಿಕೋಟೆಯಲ್ಲಿ ಸಂಚರಿಸಿದ ಎಚ್ಡಿಕೆ ಕಳೆದ ರಾತ್ರಿ ಮಾಗೇರಿಯಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದರು. ಈ ವೇಳೆ ಜನರೊಂದಿಗೆ ಮಾತನಾಡಿದ ಜನರ ಕಷ್ಟವನ್ನ ಆಲಿಸಿದರು. ಆರ್ಥಿಕ ನೆರವುಗಳನ್ನು ಕೊಡ್ತಕ್ಕಂಥದ್ದು ನಾವು ಉದ್ಯೋಗವನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಇದೆ ಮತ್ತು ಪ್ರತಿ ಕುಟುಂಬಕ್ಕೆ ಒಂದು ಮನೆಯನ್ನು ನಿರ್ಮಾಣ ಮಾಡತಕ್ಕಂಥದ್ದು ಈ 5 ಕಾರ್ಯಕ್ರಮದ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಅಂತಕ್ಕಂಥ ಲಘುವಾದ ಮಾತುಗಳನ್ನು ಹೇಳಿದ್ರು. ರೈತರ ಸಾಲ ಮನ್ನಾ ಯಾವ ರೀತಿ ಮಾಡ್ತೇವೆ ನನ್ನ ರೈತ ಬಂಧುಗಳು ಒಂದು ಅವಕಾಶವನ್ನ ಇದ್ದಾರೆ. ಮಲ್ಲೇಶ್ ಪ್ರಭು ಅವರು, ಮಲ್ಲೇಶ್ ಬಾಬು ಅವರು ಏನು ಅತ್ಯಂತ ಎಲ್ಲ